ಐದ್ ಜನ ಹೆಣ್ಮಕ್ಳು ಇದ್ದು ಕೂಡ ಒಂದು ತನ್ನ ಹಾಕ ಕಾಗದ ಬೀದಿ ಕಳಿದಾರಂತೆ. ಎರಡು ತಿಂಗಳು ಇಸ್ಕೊಂಡ್ರೆ ಒಂದ್ ವರ್ಷ ಆಯ್ತು. ಐದ್ ಜನ ಅಮ್ಮನ ಆಚೆ ಕಳಿಸ್ಬೇಡಿ, ಉಂಡೆ ತಗೊಳಗ ಹಾಕ್ರಿ ಅಂತ ಕೇಳ್ಕೊಂಡಿರ್ತಾರಪ್ಪ. ನಾವು ಇಸ್ಕೊಳಲ್ಲ ಅನ್ಬಿಟ್ಟು. ಈಗ ನೀವು ಆಲ್ರೆಡಿ ಸುಮಾರು ಆಶ್ರಮದಲ್ಲಿ ಇದ್ದು ಬಂದಿದ್ದೀರಂತಲ್ಲ, ಏನ್ ಸಮಾಚಾರ? ನೀನ್ ಯಾಕೆ ಇಸ್ಕೊಂಡಿದ್ದಿ? ಓಡಿಸು ಅಂತ ಓಡಿಸ್ಬಿಟ್ಲು ಮೊಮ್ಮಗಳು. ಮೊಮ್ಮಗಳು ಬಟ್ಟೆ ಎಲ್ಲ ಒಳಗ್ ಮಾಡಿಕೊಂಡು ಹೋಯ್ತಿರ್ಬೋದು ಅಂತ ಹೇಳ್ಬಿಟ್ಟು ಬತ್ತೀನಿ ಅಂತ ಅಂದಾಗ ಅವರೇ ಕಾರ್ ಮಾಡಿ ಕಳ್ಸಿದ್ರು. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಸ್ವಚ್ಛ ಬಿಡ್ಲಿ, ಯಾರು ಕರಿಯೋದನ್ನ ತಿನ್ಕೊಂಡು ಕಂಡವ್ರು ಮುಟ್ಲಿ ನಾವು ಬರಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ. ಅವ್ರು ಬರಲ್ಲ ಕಣಪ್ಪ ಅಂತ ಅಂತ ಬೇಜ್ರು ಕಣಪ್ಪ. ಹತ್ತು ಮಾಸ ಹೊತ್ತಮ್ಮ ರಕ್ತ ಹಂಚಿ ಹೆತ್ತಮ್ಮ ಭಾರವಾಗಿ ಹೋಗಣಮ್ಮ ಯಾರಿಗಿನ್ನೂ ಬೇಡವಮ್ಮ. ಕರೊಳಗೆ ಯಾರು ಬಿಟ್ಟಿದ್ದೀರಾ ನೀವು? ಯಾಕೆ ಬಿದ್ರಿ? ಯಾಕಿರ್ಬೇಕು ಯಾರು ಇಸ್ಕೊಂಡ್ಮೇಲೆ ಅಂತ ಅವಾಗ ಎರಡ್ ಸತಿ ಮುಳುಗೆತ್ನಲ್ಲ ನಿಮ್ಮ ಹಂಗೆ ಇದ್ರು ಒಂದು ದಿನ ಹಿಡ್ಕೊಂಡ್ಬಿಟ್ಟು ಎಷ್ಟು ಹೇಳಿದ್ರು ಬಿಡ್ಲಿಲ್ಲ ಎತ್ಕೊಂಡ್ ಬಂದ್ಬಿಟ್ರು. ಯಾಕೆ ಇನ್ನು ಬರೋ ದಿವಸ ರಾತ್ರಿ ಕದಾಕೊಂಡು ಅಳಿಸ್ಕೊಂಡಿರೋಕಣಪ್ಪ ಅದ್ಕಡೆ ಹೋಗಿ ಹೋಯ್ತಾರು ಪಾಡಿದ್ದೇನು. ಮಕ್ಕಳು ಮಾರ್ಕಂಡೆ ಬಂದ್ರು ಅವ್ರಷ್ಟು ಮಡಿಕೊಂಡ್ರು ಹೆಣ್ಮಕ್ಳು ನಮ್ಗಿಲ್ಲ ಅಂತ ಗಂಡ್ಮಕ್ಳು ಜಾಗ ಕಟ್ಬಿಡಿ ನೀವು ನನ್ ಇಷ್ಟಪ್ಪ ಊಟ ಕೊಟ್ಬಿಡಿ ಅಂತ ತುತ್ತ ನಿಟ್ಟ ಹೆತ್ತ ತಾಯಿ ಮಡದಿ ಬರಲು ಮುದಿಯ ಗೊಡ್ಡು. ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಮನೆಗೆ ಒಂದು ಹೆಣ್ಣಿರ್ಬೇಕು ಅನ್ನೋ ಒಂದು ಕಥೆ ಮಾತಿದೆ. ಬಟ್ ಐದ್ ಜನ ಹೆಣ್ಮಕ್ಳು ಇದ್ರು ಒಂದು ತಾಯಿಗೆ ಊಟ ಹಾಕಕ್ ಆಗ್ತಿಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ, ನಿಜವಾಗ್ಲೂ ನೋವಾಗುತ್ತೆ. ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹೆಣ್ಮಕ್ಳಿರೋ ಮನೆಗೂ ತಲುಪ್ಲಿ, ಗಂಡ್ಮಕ್ಳಿರೋ ಮನೆಗೂ ತಲುಪ್ಲಿ. ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನೀವು ಏನಾದ್ರೂ ಒಂಚೂರು ನೆಲಕ್ಕೆ ಬಿದ್ರೆ ನಿಮ್ ಕೈಲಿ ಏನೂ ಇಲ್ಲ ಅಂದ್ರೆ ನಿಜ ಹೇಳ್ತಾ ಇದೀನಿ. ನಮ್ಮಂತ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟೋ ಆಶ್ರಮಗಳಲ್ಲಿ ನಿಮಗೂ ಒಂದು ಜಾಗ ಬೇಕಾಗತ್ತೆ, ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಒಂದು ಪರಿಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ. ನಿಜವಾಗ್ಲೂ ಅಂತ ಮಗಳಿಗೆ ನನ್ನ ಅಧಿಕಾರ ಅಂತ ಒಂದೇ ಮಾತು ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಗಂಡಕ್ಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ.